ನಿಜವಾಗಿಯೂ ಅಥವಾ ನಮ್ಮ ಇವರು ಯಡಿಯೂರಪ್ಪ ಸಮಯದಲ್ಲಿಯೂ ಸಹಿತ ಆಗಿದ್ದು ನಿಮಗೆ ಗೊತ್ತದ. ಆ ಎರಡೂ ಸಂದರ್ಭದಲ್ಲೇ ಇವರಿಂದ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ನಮ್ಮ ದೇವೇಗೌಡರಿಗೆ. ಏನಪ್ಪ ಅಂತಂದ್ರೆ ರೈತರು ಇವತ್ತು ಬೇಡಿಕೆ ಅದು ಹಲವು ವರ್ಷಗಳದ್ದು, ನಮಗೆ ಮಾರ್ಕೆಟ್ ಕೊಡಿಸ್ರಿ ಅಂತ. ಉಳಿದೆಲ್ಲಕ್ಕಿಂತ ಹೆಚ್ಚು ಬೇಡಿಕೆ ಅದಾಗ್ಯದ. ಇದು ಒಪ್ಪುವಂಥ ಮಾತನ್ನು, ಯಾಕಂದ್ರೆ ಅವ್ರು ಬೆಳೆದ ಬೆಳೆಗೆ ಬೆಲೆನೇ ಇಲ್ಲ ಅಂತಂದ್ರೆ ಹೆಂಗೆ ಸಾಧ್ಯದ? ಒಂದು ಅವಕಾಶ ಇತ್ತು ಇವರಿಗೆ, ದೇವೇಗೌಡರಿಗೆ ಮತ್ತು ಅವ್ರ ಮಗ ಅವ್ರ ಕುಟುಂಬಕ್ಕೆ. ಅವ್ರ ಕುಟುಂಬ ರಾಜಕಾರಣ ಮಾಡಲಿ ಅಂತ ಕರಾರಿಲ್ಲ, ಯಾಕಂದರೆ ದೇಶದಲ್ಲಿ ಕುಟುಂಬ ರಾಜಕಾರಣ ಒಂದು ಸಾಮಾನ್ಯ ವಿಷಯ ಆಗಿಬಿಟ್ಟದು, ಎಲ್ಲರೂ ಕುಟುಂಬ ರಾಜಕಾರಣ ಮಾಡ್ತಾನೆ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಅಧಿಕಾರ ಸಿಕ್ಕಾಗ ಕಾಂಗ್ರೆಸ್ಸಿಂದ ಒಂದು ಎರಡು ಮೂರು ತಿಂಗಳಿಂದ ನಿಶ್ಚಿತವಾಗಿ ಅವ್ರು ಸಪೋರ್ಟ್ ಮಾಡೇ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ಯಾರ ಮಾತು ಕೇಳೋ ಅವಶ್ಯಕತೆ ಇಲ್ಲ ನೋಡ್ರಿ, 10 ಕೆಜಿ ಅಕ್ಕಿ ಅಂತಂದಾಗ ಸಿದ್ದರಾಮಯ್ಯವರು ಯಾರ ಮಾತು ಕೇಳಿಲ್ಲ, ಆಹಾರ ಗ್ಯಾರಂಟಿ ಕೊಟ್ಬಿಟ್ರು ಎಲ್ಲರಿಗೂ ಮಾಡಿದರು. ಹಂಗೆ ಇವರು ಆವತ್ತು ಸ್ಟೇಟ್ಸ್ ಎಲ್ಲ ಸ್ಟೇಟ್ ಅದಿತ್ತು ಅದು ಅಗ್ರಿಕಲ್ಚರ್. ಇವತ್ತು ಹೇಳ್ತಾ ಇದ್ದೀನಿ ಈ ಮಾತನ್ನು, ಮೇಲ್ಮೇಲೆ ಹೇಳ್ತಾ ಇರ್ತಾನೆ ಈ ಮಾತನ್ನು. ಆ ಸಂದರ್ಭದಲ್ಲೇ MSP ಮಾಡೆ, ಯಾಕಂದರೆ ಆಲ್ರೆಡಿ ವೈದ್ಯನಾಥನ ಕಮಿಷನ್ ಸಲಹೆನೂ ಮಾಡಿತ್ತು ಅದು, ಜನರಿಗೆ ಕೊಡ್ರಪ್ಪ ಇದ್ರೆ MSP ಗ್ಯಾರಂಟಿ ಕೊಡ್ರಿ, ಕಾನೂನು ಮಾಡೋದು. ಆ ಸಂದರ್ಭದಲ್ಲಿ ಕಾನೂನು ಯಾಕೆ ಮಾಡಲಿಲ್ಲ ಇವರು? ಮಾಡೋದು ಪ್ರಯತ್ನ ಮಾಡಿದರೆ ಕಾಂಗ್ರೆಸ್ ವಿರೋಧ ಮಾಡ್ತಿರಲಿಲ್ಲ, ಯಾಕಂದರೆ ಜನ ವಿರೋಧಿ ಅದು ವಿಷಯ. ಅನೇಕ ಕೆಲಸಗಳನ್ನ ಕಾಂಗ್ರೆಸ್ಸು ಮಾಡೋದಿಲ್ಲ ಅಂತಲ್ಲ, ಭೂ ಸುಧಾರಣೆ ಆ್ಯಕ್ಟ್ ಗಿಟ್ಟು ಎಲ್ಲ ಮಾಡಿ ಒಳ್ಳೆ ಒಳ್ಳೆಯದು, ಊಳವನೆ ಭೂಮಿ ಮಾಡಿಯ ಹಾಗೆ ಹೀಗೆ ಎಲ್ಲ ನೋಡಿದ ಜಾಸ್ತಿ ಮಾಡಿತ್ತು. ಇಂಥ ಒಂದು ಕೆಲಸ ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ಒಬ್ಬ ರೈತ ಅಂತ ಹೇಳ್ಕೊಡ್ತಾ ಇದ್ದಾರೆ, ಮಣ್ಣಿನ ಮಗ ಅಂತ ಹೇಳ್ಕೊಳ್ತಾ ಇದ್ದಾರೆ ದೇವೇಗೌಡರು, ತಮ್ಮ ಮಗಳಿಂದ ಈ ಕೆಲಸ ಯಾಕೆ ಮಾಡಿಸ್ಲಿಲ್ಲ? ಇವತ್ತು ದೊಡ್ಡ ಪ್ರಶ್ನೆ, ಇದ್ರ ಬಗ್ಗೆ ಚರ್ಚೆ ಆಗಬೇಕಾಗಿದೆ ಇವತ್ತು. ಅದಕ್ಕಾಗಿದೆ ಇವತ್ತು ನಂತರ ಕಾಂಗ್ರೆಸ್ ಮಾಡಿದ್ದ ರಾಜಕಾರಣ, BJP ಮಾಡಿದ್ದ ರಾಜಕಾರಣ ಇವ್ರು ಮಾಡ್ತಾ ಬಂದರು. ಮಾಡಿದ ಏನಪ್ಪ, ಎಲೆಕ್ಷನ್ ಸಮಯದ ದುಡ್ಡು ಹಂಚೋದು, ಸೆರೆ ಹಂಚೋದು, ಮತ್ತೆ ನೋಡೋದು ಇಲ್ಲ. ಮಣ್ಣಿ ಸ್ವತಃ ನಮ್ಮ ಕುಮಾರಸ್ವಾಮಿ ಹೇಳಿದ್ರು, ಮಣ್ಣಿ ಎಲೆಕ್ಷನ್ದಲ್ಲ ನಮ್ಮ ಇನ್ನಷ್ಟು ದುಡ್ಡು ಆಗಿದೆ, ಒಂದು 1 ಲಕ್ಷ ಹೆಚ್ಚಿಗೆ ಬರ್ತಿದ್ವು ಅಂತ. ಆದರೆ ಒಂದು ಮಾತು ನೆನಪಿಡಬೇಕಾಗಿದ್ದಿಲ್ಲ ಏನಪ್ಪ ಅಂದರೆ, ಕುಮಾರಸ್ವಾಮಿ ಆಯಿತು, ಅವ್ರ ಕುಟುಂಬದವರಾಯಿತು, ಜನಕ್ಕೆ ಅದರಲ್ಲೂ ರೈತರಿಗೆ ಬೇಕಾದಂಥ ಕಾನೂನು ತರಲಿಕ್ಕೆ ಇವ್ರಿಗೆ ಯಾಕೆ ಆಗಿಲ್ಲ? ಹೋದ್ಬಿಟ್ಟು ರಾಜಕೀಯ ವಿರೋಧಿಗಳಿದ್ದರು, ಅವ್ರನ್ನ ಕಳಿಸಿದ್ರು ಮಾಡಿದ್ರು, ಅದು ಸಣ್ಣ. ಆದರೆ ಈ ಒಂದು ಕಾನೂನು ಇವ್ರಿಗೆ ಮಾಡೋಕ್ಕೆ ಸಾಧ್ಯತ್ತು. ಮತ್ತು ಹೋಗಿದ ಕಡೆಗೆ ಎಲ್ಲರಿಗೂ ರೈತರಿಗೆ ಒಂದು ಏನಪ್ಪ ಅಂತ ಅವತ್ತು ಸಾಲ ಮನ್ನಾ ಮಾಡಲಿಕ್ಕೆ ಆತ ಇವ್ರ ಕಡೆಯಿಂದ ಅಂತ. ಹೌದು, ಕಾಂಗ್ರೆಸ್ಗೆ ಮಾಡಿಕೊಡುವುದಿಲ್ಲ ಅದನ್ನು, ಅದು ಸತ್ಯನದು. ಯಾಕೆ ಇನ್ನೊಬ್ರು ಬೆಳೆಸ್ತಾರೆ ಅವರು? ಅದಕ್ಕಾಗಿ ಆವತ್ತಿನ MSP ಕಾನೂನು ಮಾಡುವಂಥ ದೊಡ್ಡ ಸಾಹಸ ಮಾಡಿದ್ರಪ್ಪ ಅಂದ್ರೆ ಇವತ್ತು ಈ ಸ್ಥಿತಿ ಬರ್ತಾನೆ ಇರಲಿಲ್ಲ ಅಂತ. ಅದ್ರ ಇತಿಹಾಸ ನೋಡಿದಾಗ ಇಲ್ಲಿವರೆಗೆ ಕೇವಲ ತಮ್ಮ ಏನಪ್ಪ ಚರ್ಮ ರಕ್ಷಣೆಯ ರಾಜಕಾರಣ ಮಾಡಿದ್ದಕ್ಕಾಗಿ ಇವತ್ತು ಅನೇಕ ಮೀಡಿಯಾಗಳು ಇನ್ನುಳಿದು, ಮತ್ತು ತಮ್ಮ ಮಕ್ಕಳನ್ನ ತಮ್ಮವ್ರು ಬರಲಿ, ತಮ್ಮ ಸೂಚನೆ ಬರಲಿ, ತಮ್ಮ ಮಗ ಬರಲಿ, ತಮ್ಮ ಮಗನ ಬರಲಿ ಅಂತಕ್ಕಾಗಿ ಇವತ್ತು GT ದೇವೇಗೌಡರು ಅಂಥವ್ರು, ಮುಂದೆ ರಾಮಯ್ಯ ಅಂಥವ್ರು ಅನೇಕರು ಹೋಗ್ತಾ ಇದ್ದಾರೆ, ಸಿದ್ದರಾಮಯ್ಯ ಅಂತ ಇರ್ಬೋದು, ಭಾಳ ಜನ ನಾಯಕರು ಇವ್ರನ್ನ ಬಿಟ್ಟು ಹೋಗಿಬಿಟ್ರು ಅನ್ನೋದು ಇದಕ್ಕೆ ಕಾರಣ ಏನಪ್ಪ ಅಂದ್ರೆ ಇವ ವೈಯಕ್ತಿಕ ಕುಟುಂಬ ಬೆಳೆಸಲಿಕ್ಕೆ ಹೊಡಿದ್ರಪ್ಪ ಅಂತೇಳಿ. ಅದಕ್ಕೆ ಇವತ್ತು ಯಾವ ಹಂತಕ್ಕೆ ಬಂದದಪ್ಪ JDS ಮುಂಬರುವ ಚುನಾವಣೆಯಲ್ಲಿ ಉಳಿತದ ಇದು ಅನ್ನುವಂಥದ್ದು. ಯಾಕಂದರೆ ಇಬ್ಬರಿಗೂ ಬೇಡಾಗಿದ್ರಿ, ನಮ್ಮ ಪ್ರಧಾನಿಯವರಿಗೆ, ಮೋದಿಯವರಿಗೆ ಆಗಿರ್ಬೋದು, ಶಾ ಅವ್ರಿಗೆ ಆಗಿರ್ಬೋದು, BJP ಆಗಿರ್ಬೋದು, ಕಾಂಗ್ರೆಸ್ಗೆ ಆಗಿರ್ಬೋದು, ಈ ಪಕ್ಷಲ್ಲಿ ಬೇಡಾಗ್ಯದ ಅಂದಾಗ ಸಹಜವಾಗಿ ಅದನ್ನು ಮುರಿಬೇಕಪ್ಪ, ಮುರಿದು ಹೋಗಬೇಕಪ್ಪ ಅನ್ನುವಂಥದ್ದು.